हाय फ्रेंड्स वेलकम टू अनीस किचन नानीवत निम्गे कोकोनट पुडिंग एष्टु चेन्नागि कोकोनट पुडिंग कोकोनट आइसक्रीम कूड हेळबहुदु कोकोनट पुडिंग अंताने सो इवाग नानु इल्लि 1 कोकोनट तकोंडिद्दीनि इदरल्लि नानु इवागिद्दल्ल तगेदुकोळ्तीनि नोडि इवागिद्दल्ल एनु इदे अल्ल स्किन अदद्दु स्किन कूड ग्रेट माड्कोळ्तीनि इवाग नानु सो नोडि ई तर स्वल्प एल्ल नावु ग्रेट माड्कोंबिडोण सो ई तर नावु ग्रेट ಮಾಡ್ಕೊಳ್ತಾರಣ್ಣ ಎಲ್ಲಾನು ಕ್ಲೀನಿಂಗ್ ಅದೇ ತರ ಸೋ ಎಲ್ಲಾನು ವೈಟ್ ಆಗೋ ತರ ಅದು ಸ್ಕಿನ್ ಏನಿದೆ ಅದು ಕಿತ್ಕೋಬಹುದು ಅದು ನಿಮಗೆ ಫುಲ್ ವೈಟಿಶ್ ಡೆಸರ್ಟ್ ಬರಬೇಕಲ್ಲ ನೀವು ಅದಲ್ಲ ತಗಿಬೇಕು ನೋಡಿ ಆ ತರ ತಗಿಬೇಕು ಸೋಡಿ ನೋಡಿ ಇವಾಗ ಈ ತರ ಎರಡು ಕಡೆ ಕೂಡ ಮಾಡ್ಕೊಂಡಿದ್ದೀವಿ ಬನ್ನಿ ಇವಾಗ ಇದು ಕಟ್ ಮಾಡ್ಕೊಂಡು ಸಣ್ಣದಾಗಿ ರುಬ್ಕೊಳ್ಳೋಣ ಸೋ ನೋಡಿ ಇವಾಗ ಇದೆಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಸೋ ಕಟ್ ಮಾಡಿರೋದೆಲ್ಲ ನಾನು ಕ್ಲೀನಿಗೆ ಇದನ್ನ ಹಾಕೊಳ್ಳೋಣ ಸೋ ಇವಾಗ ಇದನ್ನ ರುಬ್ಕೊಳ್ಳೋಣ ಸ್ವಲ್ಪ ಮೊದಲಿಗೆ ಇವಾಗ ಆಲ್ಮೋಸ್ಟ್ ಇದು ಈ ತರ ರುಬ್ಕೊಂಡಿದ್ದೀವಿ ಡ್ರೈ ಡ್ರೈ ಆಗಿ ಸೋ ಇವಾಗ ಸ್ವಲ್ಪ ಹಾಲು ಹಾಕೊಂಡು ಸ್ಮೂತ್ ಆಗಿ ರುಬ್ಕೊಳ್ಳೋಣ ಇದನ್ನು ಕೂಡ ಸೋ ನೋಡಿದ್ರಲ್ಲ ಎಷ್ಟು ಸ್ಮೂತ್ ಆಗಿದೆ ಅಂತ ಸೋ ಬನ್ನಿ ಇವಾಗ ನೆಕ್ಸ್ಟ್ ಏನು ಮಾಡೋದಂತ ನಾನು ತೋರಿಸ್ತೀನಿ ಸೋ ಮೊದಲಿಗೆ ಪ್ಯಾನ್ ಬಿಸಿ ಮಾಡ್ಕೊಂಡು 1 ಸ್ಪೂನ್ ಅಷ್ಟು ಬಟರ್ ಆ ತುಪ್ಪ ಹಾಕೋಬಹುದು ನಾನು ಇಲ್ಲಿ ತುಪ್ಪ ಹಾಕೊಂಡಿದ್ದೀನಿ ಸೋ ಇವಾಗ ಏನು ರುಬ್ಬಿದೀವಿ ಸೋ ಅದು ಕೂಡ ಹಾಕೊಂಡಿರೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೋ ಚೆನ್ನಾಗಿ ಸ್ವಲ್ಪ ಹೊತ್ತು 2-3 ನಿಮಿಷ ಸ್ವಲ್ಪ ಡ್ರೈ ಆಗೋವರೆಗೆ ಅದೇ ತರ ಮಿಕ್ಸ್ ಮಾಡ್ತಾ ಇರಿ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಪುಡಿಂಗ್ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಸೋ ಇದಕ್ಕೆ ಇವಾಗ ಬೇಕಿಂಗ್ ಪೌಡರ್ ಹಾಕೊಳ್ಳೋಣ ಎರಡು ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ತೀನಿ ಇಲ್ಲ ಅಂದ್ರೆ ನೀವು ಆರೋರೂಟ್ ಕೂಡ ಹಾಕೋಬಹುದು ಚೆನ್ನಾಗಿದೆ ತರ ಮಿಕ್ಸ್ ಮಾಡಿ ಸೋ ಇದು ಆಲ್ಮೋಸ್ಟ್ 2-3 ಮಿನಿಟ್ಸ್ ಆಗಿದೆ ಇವಾಗ ಸಕ್ಕರೆ ಕೂಡ ಹಾಕೊಂಡ್ಬಿಡೋಣ ಸೋ ಇವಾಗ ನಾನು ಇದು 1 ಕಪ್ ಅಷ್ಟು ಸಕ್ಕರೆ ತಕೊಂಡಿದ್ದೀನಿ ಸೋ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ಸೋ ಇದಕ್ಕೆ ನಾನು 100 ಗ್ರಾಂ ಅಷ್ಟು ಹಾಲು ಕೂಡ ಹಾಕ್ತಾ ಇದೀನಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೋ ನಾನು 200 ಗ್ರಾಂ ತಕೊಂಡಿದ್ದೀನಿ 100 ಗ್ರಾಂ ಗ್ರೈಂಡರ್ ಅಲ್ಲಿ ಹಾಕಿದೆ ಮಿಕ್ಸಿ ಮಾಡಕ್ಕೆ ಸೋ 100 ಗ್ರಾಂ ಇದರಲ್ಲಿ ಹಾಕ್ತಾ ಇದೀನಿ 100 ಮಿಲಿಲೀಟರ್ ಮಿಲಿಲೀಟರ್ 100 ml ಇವಾಗ 1 ಸ್ಪೂನ್ ಅಷ್ಟು 1/2 ಟೀಸ್ಪೂನ್ ಅಷ್ಟು ರೋಸ್ ಎಸೆನ್ಸ್ ಹಾಕೊಳ್ಳೋಣ ಸೋ ರೋಸ್ ಎಸೆನ್ಸ್ ಅದ್ರ ಹಾಕಬಹುದು ಏಲಕ್ಕಿ ಪೌಡರ್ ಇದೆ ಏಲಕ್ಕಿ ಪುಡಿ ಕೂಡ ಹಾಕಬಹುದು ನಿಮಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸೋ ನೀವು ಇದು ಥಿಕ್ ಆಗೋವರೆಗೂ ನೀವು ಈ ತರ ಮಿಕ್ಸ್ ಮಾಡ್ತಾನೆ ಇರಬೇಕು ಸೋ ಇವಾಗ ಇದು ಆಲ್ಮೋಸ್ಟ್ ಆಗಿದೆ ನೋಡಿ ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ ಸೋ ಗ್ಯಾಸ್ ಆಫ್ ಮಾಡ್ಬಿಡೋಣ ಸೋ ಇವಾಗ ನಾವು ಒಂದು ಮೌಲ್ಡಲ್ಲಿ ಯಾವುದಾದ್ರಲ್ಲಾದರೂ ಸೋ ಈ ಥರ ಹಾಕ್ಕೊಳ್ಳೋಣ ಕ್ಲೀನಿಗೆ ಫುಲ್ಲು ಸೋ ಇವಾಗ ಇದಕ್ಕೆ ನಾವು ಮೇಲ್ಗಡೆ ಕ್ರೀಮ್ ಕೂಡ ಹಾಕ್ಕೊಳ್ಳೋಣ ಕ್ರೀಮ್ ಯಾವ ಥರ ಅಂತ ತೋರಿಸ್ತೀನಿ ಸೋ ಇವಾಗ ಇದು ನಾನು ಕ್ರೀಮ್ ಕೂಡ ತಗೊಳ್ತೀನಿ ಸ್ವಲ್ಪ ನೋಡಿ ನಾನು ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರ್ ನೀವು ಯಾವ ಕಲರ್ ತಗೋಬೋದು ನಾನಿಲ್ಲಿ ಕೇಸರಿ ಕಲರ್ ತಗೊಂಡಿದ್ದೀನಿ ಸೋ ಈ ಕ್ರೀಮಲ್ಲಿ ಚೆನ್ನಾಗಿ
ಮಿಕ್ಸ್ ಮಾಡ್ತೀನಿ ಸೊ ಮಿಕ್ಸ್ ಮಾಡಿ ನಾನು ಇವಾಗ ಇದರ ಮೇಲೆ ಕ್ಲೀನ್ ಗೆ ಒನ್ ಕೋಟಿಂಗ್ ಕೂಡ ಹಾಕ್ತೀನಿ ಸೊ ಇವಾಗ ನಾನು ಕ್ಲೀನ್ ಗೆ ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡ್ತೀನಿ ಅನೀವನ್ ಆಗಿ ಸೊ ಇವಾಗ ನಾನು ಇದು 2 ಅವರ್ಸ್ ಫ್ರಿಜ್ ಅಲ್ಲಿ ಇಡೋಣ ಸೋ ನೋಡಿ ಇವಾಗ 2 ಅವರ್ಸ್ ಇಟ್ಟಿದ್ದೀನಿ ಸೋ ಇವಾಗ ನಮಗೆ ಯಾವ ರೀತಿ ಬೇಕಾದ್ರೆ ಇದನ್ನ ಕಟ್ ಮಾಡ್ಕೊಳ್ಳೋಣ ಸೋ ಇವಾಗ ನಾನು ಈ ತರ ಕಟ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಎಷ್ಟು ದೊಡ್ಡದಾದರೂ ಎಷ್ಟು ಚಿಕ್ಕದಾದರೂ ನೀವು ಈ ತರ ಕಟ್ ಮಾಡ್ಕೋಬಹುದು ಯಾವ ಶೇಪ್ ಅಲ್ಲಾದರೂ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೋ ನಾನು ಇವಾಗ ಒಂದೊಂದಾಗಿ ಇದು ಕ್ಲೀನ್ ಆಗಿ ಎತ್ತೋಸ್ತೀನಿ ನಿಮಗೆ